ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿ ಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮೀ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 10 ವಿಭೂತಿಯೋಗ ಸಂಪುಟ 34. ಮಣೆ ಹೇಚಿ ಹೃದಯ ಆತುಲಿ ಪ್ರತೀತಿ ಬಾಹೇರಿ ಅವತರೋಕ ಡೋಳ್ಯಾ ಪ್ರತಿ ಏ ಆರ್ತೀಚಿಯ ಪಾವುಲಿ ಮತಿ ಉಠತಿ ದಾಹಲಿ. ಈಗ ಮನಸ್ಸಿಗೆ ಬಂದ ಅನುಭವವನ್ನು ಕಣ್ಣಿಂದ ನೋಡಬೇಕೆಂದು ಕೊಂಡನು. ಈ ಅಪೇಕ್ಷೆ ಹೆಜ್ಜೆಯವನ ಮನಸ್ಸನ್ನು ಉತ್ಕಂಠಿತಗೊಳಿಸಿತು. ಜಗತ್ತೆಲ್ಲೂ ಭಗವನ್ಮಯವಾಗಿದೆ ಎಂಬ ಮನಸ್ಸಿಗೆ ಬಂದ ಅನುಭವವನ್ನು ಕಣ್ಣುಗಳಿಂದ ನೋಡಬೇಕೆಂದು ಕೊಂಡನು. ಈ ರೀತಿಯಾದ ಅಪೇಕ್ಷೆ ಹೆಜ್ಜೆ ಅವನ ಮನಸ್ಸನ್ನು ಉತ್ಕಂಠಿತಗೊಳಿಸಿತು. ಮಿಯಾ ಇಹೀತ ದೋಹಿ ಡೋಳ ಝೋಂಬಾವೆ ವಿಶ್ವರೂಪ ಸಕಳ ಯವಢಿ ಹಾವತೋ ದೈವ ಆಗಳ ಮಣಹೂನಿಕರಿ. ತನ್ನ ಎರಡೂ ಕಣ್ಣುಗಳಿಂದ ತಾನು ನೋಡಬೇಕು ಸಂಪೂರ್ಣ ವಿಶ್ವ ರೂಪವನ್ನು ಎಂಬ ಅಪೇಕ್ಷೆ ಉಳ್ಳವನಾದನು ಭಾಗ್ಯವಂತನಾದ್ದರಿಂದ ಅರ್ಜುನನು. ಅರ್ಜುನನು ಭಾಗ್ಯವಂತನಾದ್ದರಿಂದ ತನ್ನ ಎರಡೂ ಕಣ್ಣುಗಳಿಂದ ಸಂಪೂರ್ಣ ವಿಶ್ವರೂಪವನ್ನು ನೋಡಬೇಕು ಎಂಬ ಅಪೇಕ್ಷೆಯುಳ್ಳವನಾದನು. ಆಜಿತೋ ಕಲ್ಪತರೂಚಿ ಶಾಖಾ ಮಣೋನಿ ವಾಂಧೋಳೇನ ಲಗತಿ ದೇಖಾ ಜೇ ಜೇ ಏಯಿ ಲತಯಾಚಿಯ ಮುಖ ತೇ ತೇ ಸಾಚ ಕರಿತಸೆ ಏರು. ಈಗ ಅವನು ಕಲ್ಪವೃಕ್ಷದ ಶಾಖೆಯಾಗಿರುವನು. ಆದ್ದರಿಂದ ನಿಷ್ಫಲವಾಗಲಾರ ನವನು ಅವನು ಅಂದದ್ದೆಲ್ಲವನ್ನೂ ಶ್ರೀಕೃಷ್ಣ ಮಾಡಿ ತೋರಿಸುವನು. ಈಗ ಅರ್ಜುನನು ಕಲ್ಪವೃಕ್ಷದ ಶಾಖೆಯಾಗಿರುವನು. ಆದ್ದರಿಂದ ಅವನು ಯಾವುದೇ ವಿಷಯದಲ್ಲಿ ನಿಷ್ಫಲವಾಗಲಾರನು. ಏಕೆಂದರೆ ಅವನು ಅಂದದ್ದೆಲ್ಲವನ್ನು ಶ್ರೀಕೃಷ್ಣ ಮಾಡಿ ತೋರಿಸುವನು. ಜೋ ಪ್ರಹ್ಲಾದಾಚಿಯ ಬೋಲಾ ವಿಷಾಹಿ ಸಕಟ ಆಪಣ ದಾಹಲ ತೋ ಸದ್ಗುರು ಅಸೆ ಜೋಡಲ ಕಿರೀಟೀಸಿ. ಪ್ರಹ್ಲಾದನ ಮಾತಿನಂತೆ ಯಾವ ಭಗವಂತನು ವಿಷ ಸಹಿತ ಎಲ್ಲವೂ ತಾನೇ ಆದನು. ಅವನೇ ಸದ್ಗುರುವಾಗಿ ಪ್ರಾಪ್ತನಾಗಿರುವನು ಈಗ ಅರ್ಜುನನಿಗೆ. ಪ್ರಹ್ಲಾದನ ಮಾತಿನಂತೆ ಯಾವ ಭಗವಂತನು ವಿಷ ಸಹಿತ ಎಲ್ಲವೂ ತಾನೇ ಆದನು ಅದೇ ಭಗವಂತನು ಅರ್ಜುನನಿಗೆ ಸದ್ಗುರುವಾಗಿ ಪ್ರಾಪ್ತವಾಗಿರುವನು. ಮಣೋನಿ ವಿಶ್ವರೂಪ ಪುಸಾವಯ ಲಾಗಿ ಪಾರ್ಥ ರಿಗತ ಹೋಯಿಲ ಕವಣೆ ಭಂಗಿ ತೇ ಸಾಂಗೇನ ಪುಡಿಲಿಯೇ ಪ್ರಸಂಗಿ ಜ್ಞಾನದೇವ ಮಣೆ ನಿವೃತ್ತೀತ. ಆದ್ದರಿಂದ ವಿಶ್ವರೂಪ ತೋರಿಸಲು ಕೇಳುವುದಕ್ಕಾಗಿ ಅರ್ಜುನ ಹೇಗೆ ಪ್ರವೃತ್ತನಾಗುವನೆಂಬುದಾಗಿ ಹೇಳುವೆನು. ಮುಂದೆ ಪ್ರಸಂಗಾನುಸಾರವಾಗಿ ನಿವೃತ್ತಿನಾಥರ ಜ್ಞಾನದೇವರೆಂದರು. ಆದ್ದರಿಂದ ಅರ್ಜುನನು ಭಗವಂತನಿಗೆ ವಿಶ್ವರೂಪ ತೋರಿಸುವುದಕ್ಕೆ ಕೇಳಲು ಹೇಗೆ ಪ್ರವೃತ್ತನಾಗುವನೆಂಬುದನ್ನು ನಿವೃತ್ತಿನಾಥರ ಶಿಷ್ಯರಾದ ಶ್ರೀ ಜ್ಞಾನದೇವರು ಪ್ರಸಂಗಾನುಸಾರ ಮುಂದೆ ಹೇಳುವೆನೆಂದು ಹೇಳಿದರು. ಇಂಥ ಶ್ರೀ ಜ್ಞಾನದೇವರ ಜ್ಞಾನೇಶ್ವರಿಯನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದನು ಬ್ರಹ್ಮಚೈತನ್ಯ ಮಗು ದತ್ತಾವಧೂತನು
ಸದ್ಗುರು ಕೃಪೆಯಿಂದ. ಇತಿ ಶ್ರೀ ಜ್ಞಾನದೇವ ವಿರಚಿತಾಯಾಂ ಭಾವಾರ್ಥ ದೀಪಿಕಾಯಾಂ ದಶಮೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.